ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನಪ್ಪಾ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಹೊಸ ಅಧಿಸೂಚನೆ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಯಾವಾಗಿಂದ ಬಂದಿದೆಯಪ್ಪ ಅಂದ್ರೆ, ಇದು ದಿನಾಂಕ 26/7/2022 ಈ ಅಧಿಸೂಚನೆಯನ್ನ ಬಿಟ್ಟಿದ್ದಾರೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ ಅಧಿಸೂಚನೆಯಲ್ಲಿ ಅಂದ್ರೆ, ಆಯೋಗವು ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಮತ್ತು ತಿದ್ದುಪಡಿ ನಿಯಮ 2022 ಹಾಗೂ ಕರ್ನಾಟಕ ಸಾಮಾನ್ಯ ಸೇವೆಗಳು ನಿಯಮಗಳು 2009 ಅನ್ವಯ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿನ ಈ ಕೆಳಕಂಡ ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಇವಿರೋದೇನಪ್ಪ ಅಂದ್ರೆ, ಗ್ರೂಪ್ ಸಿ ಹುದ್ದೆಗಳು ಯಾರಿಗೆ ಕರೆದಿದ್ದಾರೆ ಅಂದ್ರೆ, ಹೈದರಾಬಾದ್ ಕರ್ನಾಟಕ ವೃಂದದಿಂದ ಕರೆದಿದ್ದಾರೆ. ಸೊ ಇಲಾಖೆಯ ಹೆಸರು, ಹುದ್ದೆಯ ಪದನಾಮ ನೋಡೋದಾದ್ರೆ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ. ಒಟ್ಟು ಹುದ್ದೆಗಳಿರೋದೆಷ್ಟಪ್ಪ ಅಂದ್ರೆ 5. ಅದೇ ತರನಾಗಿ ಅರ್ಜಿ ಶುಲ್ಕ ಮತ್ತೆ ಸ್ವೀಕೃತ ಕಾಲಮಿತಿ ನೋಡೋದಾದ್ರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವಾಗಿದೆ ಅಂದ್ರೆ, 1/8/2022 ಅಂದ್ರೆ ಆಗಸ್ಟ್ 1 ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರೋದು ಯಾವಾಗಪ್ಪ ಅಂದ್ರೆ, ಆಗಸ್ಟ್ ಕೊನೆಯ ದಿನ ಅಂದ್ರೆ 30/8/2022. ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಯಾವಾಗಂದ್ರೆ, 31 ಆಗಸ್ಟ್ ಅಂದ್ರೆ 31 ಆಗಸ್ಟ್ 2022. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಆಗಸ್ಟ್ ಆದ್ರೆ ಶುಲ್ಕ ಪಾವತಿಸಲು 31 ಆಗಸ್ಟ್ ಅಂತ ಹೇಳಿದ್ದಾರೆ. ಸೊ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾಲ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಪಾವತಿಸದೆ ಹಾಗೆ ಹಾಗೂ ದಾಖಲೆಗಳನ್ನು ಅಥವಾ ಭಾವಚಿತ್ರವನ್ನು ಅಥವಾ ಸಹಿಯನ್ನು ಅಪ್ಲೋಡ್ ಮಾಡದೇ ಇರುವ ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಶುಲ್ಕವನ್ನು ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗಿರುವುದರಿಂದ ಅರ್ಜಿಗಳನ್ನು ಇಲ್ಲಿಯೂ ಸಹ ಸಲ್ಲಿಸಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅರ್ಜಿಯನ್ನು ಯಾವ ಸರನಾಗಿ ಸಲ್ಲಿಸಬೇಕಂದ್ರೆ, ಮೊದಲನೇ ಹಂತ ಏನಿರುತ್ತಪ್ಪ ಅಂದ್ರೆ, ನಿಮ್ದು ಪ್ರೊಫೈಲ್ ಕ್ರಿಯೇಷನ್ ಅಥವಾ ಅಪ್ಡೇಷನ್ ಅಂತ ಇರುತ್ತೆ. ಎರಡನೇ ಹಂತ ಬಂದು ಅಪ್ಲಿಕೇಶನ್ ಸಬ್ಮಿಷನ್. ಮೂರನೇ ಹಂತ ಬಂದು ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್. ಸೊ ಇದಾದ್ಮೇಲೆ ಅಪ್ಲಿಕೇಶನ್ ನ ಹೇಗೆ ಹಾಕ್ಬೇಕಂತ ಹೇಳಿ ವಿವರವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಮೀಸಲಾತಿ ಎಲ್ಲ ಹೇಳಿದ್ದಾರೆ ಯಾರ್ಯಾರಿಗೆ ಎಷ್ಟಿದೆ ಅಂತ. ಈ ಶುಲ್ಕವನ್ನ ನೋಡೋದಾದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತಪ್ಪ ಅಂದ್ರೆ, 600 ರೂಪಾಯಿ ಇರುತ್ತೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 50 ರೂಪಾಯಿ ಇರುತ್ತೆ. ಅದೇ ತರನಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇರುತ್ತದೆ. ಆದ್ರೆ ಇಲ್ಲೊಂದು ವಿಶೇಷ ಸೂಚನೆ ಇದೆ ನೋಡ್ರಿ, ಏನಪ್ಪಾ ಅಂದ್ರೆ, ನಿಮಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದ್ರೂ ಕೂಡ ಪ್ರತಿಯೊಬ್ಬರು ಏನ್ ಮಾಡ್ಬೇಕಂದ್ರೆ, ಈ ಶುಲ್ಕದ ಜೊತೆಗೆ 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ತುಂಬಲೇಬೇಕು. ಸೊ ಹಾಗಾಗಿ ನೀವೇನಾದ್ರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 35 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳು 85 ರೂಪಾಯಿನ ತುಂಬಬೇಕಾಗುತ್ತೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 335, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 635 ರೂಪಾಯಿ ಶುಲ್ಕವನ್ನ ತುಂಬಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ಪ್ರೊಸೆಸಿಂಗ್ ಫೀಸ್ ಇಟ್ಕೊಂಡು. ಹಾಗಾದ್ರೆ ಆಯ್ಕೆ ವಿಧಾನ ಯಾವ ತರ ಇರುತ್ತಪ್ಪ ಅಂದ್ರೆ, ಕನ್ನಡ ಭಾಷಾ ಪರೀಕ್ಷೆ. ಸೊ ನೋಡ್ರಿ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಉಪನಿಯಮ 7 ಅನ್ವಯ ಅರ್ಜಿ ಸಲ್ಲಿಸಲು ಎಲ್ಲಾ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯು ಕಡ್ಡಾಯವಾಗಿದ್ದು, ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಪರೀಕ್ಷೆಯು ಗರಿಷ್ಠ 150 ಅಂಕಗಳ 1 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಈ ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗಿರುತ್ತದೆ. ಸೊ ನೋಡ್ರಿ, ಎಲ್ಲರೂ ಏನಪ್ಪ ಅಂದ್ರೆ, ಕನ್ನಡ ಭಾಷೆ ಪರೀಕ್ಷೆಯನ್ನ ಬರೀಬೇಕು. ಇದಕ್ಕೆ 150 ಅಂಕ ಇರುತ್ತೆ. ನೀವು ಇದನ್ನ ಪಾಸ್ ಆಗಿ ಕನಿಷ್ಠ 50 ಅಂಕಗಳನ್ನ ಪಡೀಲೇಬೇಕು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಇದು SSLC ನಿಮ್ಮ ಕನ್ನಡ ಪ್ರಥಮ ಕನ್ನಡ ಭಾಷೆ ಏನಿರುತ್ತಲ್ಲ ಅದರ ಆಧಾರದ ಮೇಲೆ ಈ ಪರೀಕ್ಷೆನ ತೆಗೆದಿರುತ್ತಾರೆ. ಹಾಗಾದ್ರೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಮತ್ತು ತಿದ್ದುಪಡಿ ನಿಯಮ 2022 ಉಪನಿಯಮ 5A ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಮಾಡಲಾಗುವುದು. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಯಾವ ತರ ಇರುತ್ತೆ ಅಂತ ನೋಡೋಣ. ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ
ಕನಿಷ್ಠ ಪಕ್ಷ ಶೇಕಡಾ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ತರ ಇದೆ? ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಹಾಗೂ ತಿದ್ದುಪಡಿ ನಿಯಮ 2022 ಉಪನಿಯಮ 6(2)(a) ರನ್ವಯ ಪದವಿ ಮಟ್ಟದ ವಿದ್ಯಾರ್ಥಿಗಳನ್ನು ಅಗತ್ಯವಿರುವ ಹುದ್ದೆಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ. ಈ ಎರಡು ಪತ್ರಿಕೆಗಳಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನು ಪರಿಗಣಿಸಿ ಅಭ್ಯರ್ಥಿ ಗಳಿಸುವ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಲಾದ ಅಂಕಗಳ 1/4 ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅಭ್ಯರ್ಥಿಗಳು ಎರಡು ಪತ್ರಿಕೆಗಳ ಪರೀಕ್ಷೆಗಳಿಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. ಪತ್ರಿಕೆ 1 ಪಠ್ಯಕ್ರಮವು ಈ ಕೆಳಗೆ ನಿರ್ದಿಷ್ಟಪಡಿಸಿದಂತೆ ಇರುತ್ತದೆ. ಪತ್ರಿಕೆ 2 ಈ ಕೆಳಗೆ ನಿರ್ದಿಷ್ಟಪಡಿಸಲಾದಂತೆ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ನೋಡ್ರಿ, ನಿಮಗೆ 2 ಪೇಪರ್ ಇರುತ್ತೆ, ಒಂದು GK, ಇನ್ನೊಂದು ಏನಪ್ಪಾ ಅಂದ್ರೆ ಪೇಪರ್ 2 ಅಂತ ಇರುತ್ತೆ. ಇಲ್ಲಿ ಏನಂದ್ರೆ ಪ್ರತಿಯೊಂದು ಪೇಪರ್ಗೂ 100 ಮಾರ್ಕ್ಸ್ ಇರುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಿಮಗೆ ನೆಗೆಟಿವ್ ಮಾರ್ಕ್ಸಿಂಗ್ ಕೂಡ ಇರುತ್ತೆ. ಇಂಪಾರ್ಟೆಂಟ್ ನೋಡ್ರಿ, ನೆಗೆಟಿವ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ ಪ್ರತಿ ತಪ್ಪಾದ ಉತ್ತರಕ್ಕೆ 1/4 ಭಾಗವನ್ನ ಕರೀತಾರೆ. ಅಂದ್ರೆ ಈಗ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇದ್ರೆ 0.25 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಹಾಗಾದ್ರೆ ಪತ್ರಿಕೆ 1 ಸಾಮಾನ್ಯ ಜ್ಞಾನದಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸಗಳು, ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಪ್ರಸ್ತುತಿ ಸ್ಥಿತಿಗತಿ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯ ವಿಷಯಗಳು. ಪತ್ರಿಕೆ 2 ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಕನ್ನಡದಿಂದ ನಿಮಗೆ 35 ಅಂಕಗಳನ್ನ ಕೇಳ್ತಾರೆ, ಸಾಮಾನ್ಯ ಇಂಗ್ಲಿಷಿಂದ ನಿಮಗೆ 35 ಅಂಕಗಳನ್ನ ಕೇಳ್ತಾರೆ, ಕಂಪ್ಯೂಟರ್ ಜ್ಞಾನದಿಂದ ನಿಮಗೆ 30 ಮಾರ್ಕ್ಸ್ ಅನ್ನ ಕೇಳ್ತಾರೆ. ಸೊ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಎಲ್ಲಿರುತ್ತಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸಿರುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಸೊ ನೋಡ್ರಿ, ಯಾವುದೇ ಸ್ಪರ್ಧಾತ್ಮಕ ಕೇಂದ್ರಗಳಲ್ಲಿ ನಡೆಸಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡಿ ಅರ್ಥೈಸಿಕೊಳ್ಳಬೇಕು. ಅಂದ್ರೆ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದ್ರೆ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಏನಿರುತ್ತೆ ಅದನ್ನ ನೀವು ನೋಡ್ಕೊಂಡು ಎಕ್ಸಾಮಿನೇಷನ್ ಬರೀಬೇಕಾಗುತ್ತೆ. ಸೊ ನೋಡ್ರಿ, ಕನ್ನಡ ಭಾಷೆಯ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮಗಳ ವಿವರಗಳನ್ನು ಆಯೋಗದ ವೆಬ್ಸೈಟ್ https://kpsc.kr.nic.in/syllabus ಲಿಂಕ್ ನಲ್ಲಿ ಬಿತ್ತರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ರಿ ಏನಿದೆಯಪ್ಪ ಅಂದ್ರೆ, ಶೈಕ್ಷಣಿಕ ವಿದ್ಯಾರ್ಹತೆ ಅರ್ಜಿಗಳನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ನಮೂದಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದೆ ಅಂತ ನೋಡೋಣ. ಸೊ ನೋಡ್ರಿ, ಹುದ್ದೆಗಳ ಅನುಕ್ರಮ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ 11-15, ಹುದ್ದೆಯ ಸಂಕೇತ 1. ಸೊ ಇಲಾಖೆ ಹೆಸರು ಹುದ್ದೆಯ ಪದನಾಮ ಸಂಖ್ಯೆ ನೋಡೋದಾದ್ರೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ 5 ಹುದ್ದೆಗಳಿವೆ. ಅಸಿಸ್ಟೆಂಟ್ ಸ್ಟಾಟಿಸ್ಟಿಕಲ್ ಆಫೀಸರ್ ಪೋಸ್ಟ್ ಇನ್ ಡೈರೆಕ್ಟರ್ ಆಫ್ ಎಕನಾಮಿಕಲ್ ಅಂಡ್ ಸ್ಟಾಟಿಸ್ಟಿಕಲ್. ವೇತನ ಶ್ರೇಣಿ ಎಷ್ಟಿರುತ್ತಪ್ಪ ಅಂದ್ರೆ ನಿಮಗೆ ಪ್ರತಿ ತಿಂಗಳು 37,900 ರೂಪಾಯಿಂದ 70,850. ಹಾಗಾದ್ರೆ ಈಗ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಮಾಸ್ಟರ್ಸ್ ಡಿಗ್ರಿ ಇನ್ ಎನಿ ಒನ್ ಆಫ್ ದ ಸಬ್ಜೆಕ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್, ಪ್ಯೂರ್ ಮ್ಯಾಥಮೆಟಿಕ್ಸ್, ಸ್ಟಾಟಿಸ್ಟಿಕ್ಸ್, ಅಪ್ಲೈಡ್ ಸ್ಟಾಟಿಸ್ಟಿಕ್ಸ್, ಎಕನಾಮಿಕ್ಸ್ ವಿತ್ ಸ್ಟಾಟಿಸ್ಟಿಕ್ಸ್, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, ಪ್ಯೂರ್ ಎಕನಾಮಿಕ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಅಪ್ಲೈಡ್ ಎಕನಾಮಿಕ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಎಕನಾಮೆಟ್ರಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಸೊ ನೋಡ್ರಿ, ನಿಮ್ಗೆ ಏನಪ್ಪ ಅಂದ್ರೆ ಮಾಸ್ಟರ್ಸ್ ಡಿಗ್ರಿನ ಮಾಡಿರ್ಬೇಕು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ. ಸೊ ಯಾವ್ದ್ರಲ್ಲಿ ನೀವು ಮಾಸ್ಟರ್ ಡಿಗ್ರಿನ ಮಾಡಿರ್ಬೇಕಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಪ್ಯೂರ್ ಮ್ಯಾಥಮೆಟಿಕ್ಸ್ ಅಲ್ಲಿ, ಸ್ಟಾಟಿಸ್ಟಿಕ್ಸ್ ಅಲ್ಲಿ, ಅಪ್ಲೈಡ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ, ಎಕನಾಮಿಕ್ ವಿತ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ, ಅಥವಾ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ, ಪ್ಯೂರ್ ಎಕನಾಮಿಕ್ಸ್ ಅಲ್ಲಿ, ಅಪ್ಲೈಡ್ ಎಕನಾಮಿಕ್ಸ್ ಅಲ್ಲಿ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಲ್ಲಿ, ಅಥವಾ ಎಕನಾಮೆಟ್ರಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಈ ವಿದ್ಯಾರ್ಹತೆ ಇದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ವಯೋಮಿತಿ ನೋಡೋದಾದ್ರೆ ಕನಿಷ್ಠ ಎಷ್ಟಪ್ಪ ಅಂದ್ರೆ 18 ವರ್ಷಗಳು,
ಗರಿಷ್ಠ 35 ವರ್ಷಗಳು. ಅದೇ ತರನಾಗಿ ನೀವೇನಾದ್ರೂ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾದ್ರೆ 38 ವರ್ಷಗಳು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ರೆ 40 ವರ್ಷಗಳು. ಸೊ ನೋಡ್ರಿ, ಹುದ್ದೆಗಳ ವರ್ಗೀಕರಣ ಈ ತರ ಇದೆ. ಪರಿಶಿಷ್ಟ ಜಾತಿ ಇದೆಲ್ಲ ಇದೆ ನೋಡ್ರಿ ವರ್ಗೀಕರಣ. ಈ ತರನಾಗಿ ನಿಮ್ಗೆ ಹುದ್ದೆಗಳನ್ನ ವರ್ಗೀಕರಣ ಮಾಡಿದರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹುದ್ದೆ ವಾರ್ತೆ. ಇನ್ ಕೇಸ್ ಇದ್ರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬಹುದು. ಇನ್ನೊಂದು ನಾಳೆ ಏನ್ ಮಾಡೋಣಪ್ಪ ಅಂದ್ರೆ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.